ನಮಸ್ಕಾರ ವೀಕ್ಷಕರ, ನೀವು ನೋಡ್ತಾ ಇದ್ದಾರೆ ನಿಮ್ಮ ನೆಚ್ಚಿನ ಡೈಮಂಡ್ ಕರ್ನಾಟಕ ವಾಹಿನಿಯಲ್ಲಿ ಸಾಧನೆಯ ಸಿಪಾಯಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಇವತ್ತು ಈ ಸಾಧನೆಯ ಸಿಪಾಯಿ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿ ನಮ್ಮೊಟ್ಟಿಗೆ ಇದ್ದಾರೆ. ಮಂಡ್ಯ ಜಿಲ್ಲೆಯ ಹೆಸರಾಂತ ಪ್ರಾಧ್ಯಾಪಕರು, ಸೊ ಪಿ ಎಸ್ ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ಜಯಕುಮಾರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಜಯಕುಮಾರ್ ಅವರ ನಡೆದು ಬಂದ ಹಾದಿ ಹೇಗಿತ್ತು? ನಮ್ಮೊಟ್ಟಿಗೆ ಸಾಧನೆ ಸಿಪಾಯಿ ಕಾರ್ಯಕ್ರಮದಲ್ಲಿ ಅವರ ಜೀವನದ ಶೈಲಿ ಮತ್ತು ಅವರು ಹೇಗೆ ತಮ್ಮ ಒಂದು ನಡೆದು ಬಂದ ಹಾದಿನಲ್ಲಿ ಯಾವ ರೀತಿಯಾದಂಥ ಒಂದು ಸಾಧನೆ ಮಾಡ್ಕೊಂಡು ಬಂದರು, ಡಾಕ್ಟರೇಟ್ ಪದವಿ ಪಡ್ಕೊಂಡ್ರು, ಮತ್ತು ಅವರ ವೃತ್ತಿ ಜೀವನದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಸೊ ಪ್ರಾಧ್ಯಾಪಕರ ಜೀವನದಲ್ಲಿ ಅತ್ಯುತ್ತಮವಾದಂಥ ಖುಷಿ ಕೊಟ್ಟಂಥ ದಿನಗಳು, ಮತ್ತು ಅವ್ರ ಲೈಫಲ್ಲಿ ಎಜುಕೇಷನ್ ಎಲ್ಲಿ ಮಾಡಿದ್ರು, ಮತ್ತು ಹೇಗೆ ನಡೆದು ಬಂದ ಹಾದಿನ ಅವರು ನಮ್ಮೊಟ್ಟಿಗೆ ಇವತ್ತು ಡೈಮಂಡ್ ಕರ್ನಾಟಕ ವಾಹಿನಿಯ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಿಮ್ಮ ನಡೆದು ಬಂದ ಹಾದಿ ಕಾರ್ಯಕ್ರಮ ನಮ್ಮ ಸಾಧನೆ ಸಿಪಾಯಿ ಕಾರ್ಯಕ್ರಮದಲ್ಲಿ ಇದ್ದೀರಿ, ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಮೊದಲನೇದಾಗಿ ಸರ್, ಮೊದಲನೇದಾಗಿ ಈ ಒಂದು ಡೈಮಂಡ್ ಟಿ ವಿ ಕಾರ್ಯಕ್ರಮದಲ್ಲಿ ನನ್ನನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ಒಂದು ವಿಷಯ. ಓಕೆ. ಸೊ ನಾನು ಕೆರಗೋಡು ಗ್ರಾಮದ ಮೊದಲನೇ ಬ್ಲಾಕ್ನಲ್ಲಿ ಕೆ ಜಿ ಸತ್ಯ ಗೌರಮ್ಮ ತೃತೀಯ ಪುತ್ರರಾದಂಥ ಡಾಕ್ಟರ್ ಕೆ ಎಸ್ ಜಯಕುಮಾರ್ ಅವರು ಇವತ್ತು ಪ್ರಸ್ತುತ ಕಾನೂನು ಪಿ ಎಸ್ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕೆರಗೋಡು ಗ್ರಾಮದಲ್ಲಿ ಮುಗಿಸಿರುವಂತಹದ್ದು. ನನ್ನ ಬಿ ಎಸ್ ಸಿ ಪದವಿಯನ್ನು ಯುವರಾಜಸ್ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಿ ಎಸ್ ಸಿ ಪದವಿಯನ್ನು ಮಾಡಿ ಎಚ್ ಹೊಂಬೇಗೌಡ ಸ್ಮಾರಕ ಕಾನೂನು ಮಹಾವಿದ್ಯಾಲಯ ಮಂಡ್ಯದಲ್ಲಿ 3 ವರ್ಷದ LLB ಕಾನೂನು ಪದವಿಯನ್ನು ಪಡೆದುಕೊಂಡು, ನಂತರ ಕುವೆಂಪು ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣದಲ್ಲಿ MSc ಪದವಿಯನ್ನು ಸಸ್ಯಶಾಸ್ತ್ರದಲ್ಲಿ ಪಡೆದುಕೊಂಡು, ಶಿವಮೊಗ್ಗ ಒಂದು ಜಿಲ್ಲೆಯ ಸಶಸ್ತ್ರ ಪದವಿಯಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ LLM ಪದವಿಯನ್ನು ಭಾರತದ ಸಂವಿಧಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತು ಇದಲ್ಲದೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಕಾನೂನು ವಂಶಿಕ ಸ್ವಯಂ ಸೇವಕರಾಗಿ ಮತ್ತು ಭಾರತೀಯ ಮಾನವ ಹಕ್ಕುಗಳ ಒಂದು ಸಮಿತಿಯ ಮಂಡ್ಯ ತಾಲೂಕಿನಲ್ಲಿ ಕಾರ್ಯಾಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸುತ್ತಾ ಇದ್ದೀನಿ. ನಾನು ಈ ಒಂದು ವೃತ್ತಿಯನ್ನು ಪ್ರಾಧ್ಯಾಪಕ ವೃತ್ತಿಯಲ್ಲಿ ಸೇರ್ತಕ್ಕಂಥದ್ದು ಬಹಳ ನನಗೆ ಒಂದು ಅಚ್ಚುಮೆಚ್ಚಿನ ಒಂದು ವೃತ್ತಿ ಇದು. ನಾನು ಆಯ್ಸ್ಕೊಂಡಂಥ ಒಂದು ವೃತ್ತಿ ಒಂದು ಪ್ರಾಧ್ಯಾಪಕರಾಗಬೇಕು, ನನ್ನ ಒಂದು ಸಮಾಜಕ್ಕೆ ನನ್ನದೇ ಆದಂಥ ಕೆಲವು ವಿದ್ಯಾರ್ಥಿಗಳನ್ನು ಅನೇಕ ರೀತಿಯಲ್ಲಿ ಸಮಾಜಕ್ಕೆ ತನ್ನ ಕೊಡುಗೆಯಾಗಿ ನೀಡಬೇಕು ಅಂತಕ್ಕಂಥದ್ದು ನನ್ನ ಬಹಳ ಒಂದು ಕಳಕಳಿಯ ಒಂದು ಮನವಿ ಆಗಿತ್ತು. ಅದೇ ಒಂದು ದೆಸೆಯಲ್ಲಿ ನಾನು ಈ ಒಂದು ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಇವತ್ತು ನಾನು ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀನಿ. ಇದಲ್ಲದೆ ಮಂಡ್ಯ ಜಿಲ್ಲೆಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕಾನೂನು ಶಾಲೆಯಲ್ಲಿ ನಾನು ಬೋಧಕರಾಗಿ ಒಂದು ಕೆಲಸವನ್ನು ಕೂಡ ಕಾರ್ಯನಿರ್ವಹಿಸುತ್ತಾ ಇರತಕ್ಕಂಥದ್ದು ಒಂದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ. ಇದಲ್ಲದೆ ನಾನು ಸುಮಾರು 15 ಹೆಚ್ಚು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಲೇಖನಗಳನ್ನು ಬರೆದಿದ್ದು ವಿವಿಧ ಕಾನೂನುಗಳ ವಿಷಯಗಳಲ್ಲಿ ವಿಷಯ ಮಂಡನೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದಂಥ ನನ್ನ ವೃತ್ತಿಯಲ್ಲಿ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನು ನಾನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಇದಲ್ಲದೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದಲ್ಲಿ ಜಾಗೃತ ದಳದ ಅಧ್ಯಕ್ಷರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಮಂಡಳಿಯ ಒಂದು ಸ್ನಾತಕ ಮತ್ತು ಸ್ನಾತಕೋತ್ತರ ಒಂದು ಪದವಿಯಲ್ಲಿ ಆಡಳಿತ ಮಂಡಳಿಯ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸದಸ್ಯರಾಗಿ ಮತ್ತು BOE ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ಸದಸ್ಯರಾಗಿ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ಹಂಗಾಗಿ ಈ ಒಂದು ವೃತ್ತಿ ನನಗೆ ಬಹಳ ಸಂತೋಷಕರವಾದಂಥ ಒಂದು ವೃತ್ತಿ ಅಂತ ಅಂತಕ್ಕಂಥದ್ದು ಬಹಳ ನನ್ನ ಸುದೀರ್ಘವಾದಂಥ ನನ್ನ 15 ವರ್ಷದಲ್ಲಿ ಬಹಳ ಸಂತೋಷವಾಗಿ ನಾನು ವೃತ್ತಿಯನ್ನು ನಿರ್ವಹಿಸಿಕೊಂಡು ಬರ್ತಕ್ಕಂಥ ಒಂದು ಬಹಳ ನನ್ನ ಅಚ್ಚುಮೆಚ್ಚಿನ ವೃತ್ತಿ ಅಂದರೆ ಈ ಒಂದು ಪ್ರಾಧ್ಯಾಪಕದ ಒಂದು ವೃತ್ತಿ.
ನಿಜವಾಗ್ಲೂ ನೋಡಿದ್ರೆ ವೀಕ್ಷಕರೇ ಹಾಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಪ್ರಾಧ್ಯಾಪಕರು ಮಾಡಿದ ಕೆಲಸವಿಲ್ಲ ಅಂದಂಗೆ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ರೆ. ಪ್ರಾಧ್ಯಾಪಕರಾಗಿ, ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ, ತಾಲೂಕು ಸಂಘದ ಅಧ್ಯಕ್ಷರಾಗಿ, ಮತ್ತೆ ಪೊಲೀಸ್ ತರಬೇತಿಯ ಕಾನೂನು ವಿಭಾಗದ ಪ್ರಾಧ್ಯಾಪಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಕಾನೂನು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸರ್, ಈಗ ನಿಮಗೆ ತಾವು ವೃತ್ತಿಗರ್ಭಿತವಾಗಿ ಬಂದಂತಹ ದಿನಗಳಲ್ಲಿ ನೀವು ಈ ತರ ಹಾಕ್ತೀನಿ ಅಂತ ಏನಾದ್ರು ಬಯಸಿದ್ರ, ತಾವು ಏನಾದರೂ ಅಂದ್ಕೊಂಡಿದ್ರೆ ನೀವು ಈ ಥರ ಬರ್ತೀನಿ, ಈ ಥರ ಮುಂದೆ ಹೋಗ್ತೀನಿ, ಈ ಥರ ಕ್ಷೇತ್ರಗಳಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತ ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರಾ ನೀವು? ಇಲ್ಲ, ನನ್ನ ಜೀವನದಲ್ಲಿ ಈ ಥರ ಒಂದು ಮಟ್ಟಕ್ಕೆ ಹೋಗ್ತೀನಿ, ಒಂದು ಉನ್ನತವಾದಂಥ ಸೇವೆಯನ್ನು ನನ್ನ ಕಾನೂನು ಒಂದು ವೃತ್ತಿಯಲ್ಲಿ ನಾನು ಮಾಡ್ತೀನಿ ಅಂತಕ್ಕಂಥದ್ದು ನನ್ನ ಒಂದು ಜೀವನದಲ್ಲಿ ಅಂದುಕೊಂಡಿರಲಿಲ್ಲ. ಆದರೂ ಕೂಡ ನಾನು ಪ್ರಾಧ್ಯಾಪಕನಾಗಿ ನನ್ನ ಒಂದು ವೃತ್ತಿಯನ್ನು ಒಂದು ಸಮಾಜಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಮಾಜಕ್ಕೆ ನೀಡಬೇಕು ಅಂತಕ್ಕಂಥ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಪ್ರಾಧ್ಯಾಪಕವಾದಂಥ ಒಂದು ವೃತ್ತಿ. ಅದರಲ್ಲೂ ಕೂಡ ಈ ಒಂದು ಪ್ರಾಧ್ಯಾಪಕ ವೃತ್ತಿ ಇವತ್ತು ನನಗೆ ಒಂದು ಯಶಸ್ಸನ್ನು ಒಂದು ಉನ್ನತ ಮಟ್ಟಿಗೆ ಕೊಂಡೊಯ್ತಕ್ಕಂಥ ಈ ಒಂದು ವೃತ್ತಿ ಇವತ್ತು ಸಮಾಜದಲ್ಲಿ ಕಾನೂನು ವಿದ್ಯಾರ್ಥಿಗಳನ್ನು ಮತ್ತು ನ್ಯಾಯಾಧೀಶರಾಗಿ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಮತ್ತು ಕಾನೂನು ಬೋಧಕರಾಗಿ ಈ ಒಂದು ವೃತ್ತಿಯಲ್ಲಿ ನನ್ನ ವಿದ್ಯಾರ್ಥಿಗಳು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವೃತ್ತಿ ನನ್ನ ಒಂದು ಜೀವನಕ್ಕೆ ನನ್ನ ಒಂದು ಬಹಳ ಮುಖ್ಯವಾದಂತ ಒಂದು ಘಟ್ಟ ಅಂತ ಅಂದ್ರೆ ಅದರಲ್ಲಿ ಹೇಳ್ತಕ್ಕಂಥದ್ದು ಬಹಳ ಹೆಮ್ಮಯಕರವಾದಂತ ಒಂದು ವಿಷಯ ಅಂತ ತಮ್ಮ ಹೇಳ್ಬೋದು. ಸರ್, ಈಗ ತಾವು ವೃತ್ತಿಗರ್ಭಿತವಾಗಿ ಪ್ರಾಧ್ಯಾಪಕರಾದ್ರಿ, ತದನಂತರ ಶಾಲೆಯ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ನಿಮ್ಮೆಲ್ಲ ಸ್ನೇಹಿತರು ನಿಮ್ಮನ್ನ ಯಾವ ರೀತಿಯಾದಂತ ಟ್ರೀಟ್ ಮಾಡ್ತಿದ್ರು? ನೀವು ಪಾಠ ಕೇಳ್ತಿದ್ರಿ, ಪಾಠ ಹೇಳ್ಕೊಡೋ ಲೆಕ್ಚರರ್ ಆದ್ರಿ, ನಿಮ್ಮ ಸ್ನೇಹಿತರುಗಳೆಲ್ಲ ಬೇರೆ ಬೇರೆ ವೃತ್ತಿಗಳಲ್ಲಿದ್ರು. ಸೊ ನೀವು ಅವ್ರನ್ನ ನೋಡೋ ಅವ್ರಿಗೂ ನಿಮಗೂ ಬಹಳ ವಿಭಿನ್ನವಾದಂತಹ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ, ನಿಮ್ಮ ಸ್ಟೂಡೆಂಟ್ಸ್ಗಳು ಬಹಳ ಬೇರೆ ಬೇರೆ ವಿಭಾಗಗಳೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ರೆ, ಕ್ರಿಮಿನಲ್ ವಿಭಾಗದಲ್ಲಿ, ಸಿವಿಲ್ ವಿಭಾಗದಲ್ಲಿ ಎಲ್ಲ, ಅದನ್ನ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಇವತ್ತು ನನಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು ಅಂದ್ರೆ ನನ್ನ ವಿದ್ಯಾರ್ಥಿಗಳು ನನ್ನ ಒಂದು ಪಾಠ ಪ್ರವಚನಗಳನ್ನ ಕೇಳಿ ಇವತ್ತು ನ್ಯಾಯಾಧೀಶರಾಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಾಗಿ ಮತ್ತು ಕಾನೂನು ಒಂದು ಮಹಾವಿದ್ಯಾಲಯಗಳಲ್ಲಿ ಒಂದು ಬೋಧಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂಥದ್ದು, ನಾನು ಕಲಿಸಿರ್ತಕ್ಕಂಥ ಅಥವಾ ನಾವು ಹೇಳಿರ್ತಕ್ಕಂಥ ಪಾಠ ಪ್ರವಚನಗಳ ಒಂದು ವಿದ್ಯೆ ಇವತ್ತು ಆ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಒಂದು ಮಾನದಂಡವಾಗಿ ಒಂದು ಪರಿಣಮಿಸ್ತಕ್ಕಂಥ ಒಂದು ವಿಚಾರ. ಓಕೆ ವೀಕ್ಷಕರೇ, ನಮ್ಮ ನನ್ನ ವಿದ್ಯಾರ್ಥಿಗಳು ನನ್ನ ಒಂದು ಮೆಚ್ಚಿನ ಗುರುಗಳು ಅಂತ ಅದರಲ್ಲಿ ಹೇಳ್ತಕ್ಕಂಥದ್ದೇನು ತಪ್ಪೇನಲ್ಲ. ಇವತ್ತು ನಾನು ಕಲ್ತಿರ್ತಕ್ಕಂಥ ಒಂದು ವಿದ್ಯೆಯಲ್ಲಿ ಇವತ್ತು ನನ್ನ ವಿದ್ಯಾರ್ಥಿಗಳು ಅಷ್ಟೇ ಒಂದು ಶ್ರದ್ಧೆ ಇಟ್ಟು ಒಂದು ವೇಳೆಯನ್ನು ಎಲ್ಲೂ ಕೂಡ ದುರುಪಯೋಗ ಮಾಡ್ಕೊಳ್ಳದೇ ಇರೋ ಒಂದು ರೀತಿಯಲ್ಲಿ ಅವರು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂಥ ಒಂದು ವಿಚಾರ. ಇವತ್ತು ನನ್ನ ವಿದ್ಯಾರ್ಥಿಗಳಲ್ಲಿ ಅಷ್ಟೇ ಒಂದು ಪ್ರೀತಿ, ವಿಶ್ವಾಸ, ಒಂದು ಬಾಂಧವ್ಯತೆಯನ್ನು ಹೊಂದಿರತಕ್ಕಂಥ ನನ್ನ ಮತ್ತು ನನ್ನ ವಿದ್ಯಾರ್ಥಿಗಳ ನಡುವೆ ಬಹಳ ಮುಖ್ಯವಾದಂಥ ಒಂದು ಸಂಬಂಧ ಅಂತ ಅಂದರೆ ಇರ್ತಕ್ಕಂಥದ್ದು. ಸರ್, ಭಾಳ ಖುಷಿ ಆಯಿತು. ಸರ್, ನೀವು ವೈವಾಹಿಕ ಜೀವನಕ್ಕೆ ಬರ್ತೀರಾ ಸರ್? ಹೇಗೆ ಇದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ? ಇದು ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್ ನಂದು. ಸೊ ಹಂಗಾಗಿ ನಮ್ಮ ಮನೆಯವರು ಇಲ್ಲೇ ತವರಗಿರಿಯ ಅರಣ್ಯ ಕ್ರಾಸ್ನಲ್ಲಿರ್ತಕ್ಕಂಥ ಶ್ರೀನಿವಾಸ್ ಅವರ ಮೊದಲನೇ ಮಗಳು. ಸೊ ನಾನು ಕೆರಗೋಡು ಗ್ರಾಮದಲ್ಲಿ ಕೆ ಸತ್ಯ ಅವರ ತೃತೀಯ ಮಗನಾಗಿ ಇದು ಅರೇಂಜ್ಡ್ ಕಮ್ ಲವ್ ಮ್ಯಾರೇಜು. ಇವತ್ತು ಪ್ರಸ್ತುತ ನಮ್ಮ ಪತ್ನಿಯರು ಮಂಡ್ಯ ಎಜುಕೇಶನ್ ಸೊಸೈಟಿ ಪ್ರೌಢಶಾಲಾ ವಿಭಾಗದಲ್ಲಿ ಹಿಂದಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ನನ್ನ ಮಗ ಸಾಂತೋ ಪಬ್ಲಿಕ್ ಸ್ಕೂಲ್ನಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಗ ಕೆ ಜೆ ರೋಹನ್ ಇರ್ತಕ್ಕಂಥ. ಸರ್, ಇದು ಕುಟುಂಬ ಆಯಿತು, ಫ್ಯಾಮಿಲಿಗೆ ಬಂದರೆ ನಂತರ ತಾವು ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳು ತಮ್ಮನ್ನು ಗುರುತಿಸಿ ಪ್ರಶಸ್ತಿನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ತಾವು? ಇದು ಸಂಘ ಸಂಸ್ಥೆಗಳು ನಾನು ಮಾಡಿರ್ತಕ್ಕಂಥ ಏನು ಇವತ್ತು ನನ್ನ 15 ವರ್ಷದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಾಧಿಕಾರಿಯಾಗಿ ಮತ್ತು ನಾನು ಕಾನೂನು ವೃತ್ತಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆಯಾಗಿ ನಾನು ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಅದನ್ನು ಕಳಿಸಿ ಅದನ್ನು ಒಂದು ಸಮಿತಿಯ ಮುಖಾಂತರವಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಕಾನೂನು ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿ ನನಗೆ ಗೌರವ ಡಾಕ್ಟರೇಟ್ ಕಾನೂನು ಪದವಿಯನ್ನು ಕೂಡ ನೀಡಿರ್ತಕ್ಕಂಥದ್ದು ಕಾನೂನು ಸೇವೆಯನ್ನು ಗುರುತಿಸಿ ಅಂತಕ್ಕಂಥದ್ದು ಬಹಳ ನನಗೆ ನಾನು ಮಾಡಿರ್ತಕ್ಕಂಥ ನನ್ನ 15 ವರ್ಷ ಸುದೀರ್ಘವಾದಂಥ ನನ್ನ ಕಾರ್ಯದಲ್ಲಿ ಪ್ರಾಧ್ಯಾಪಕರಾಗಿ ಈ ಒಂದು ವೃತ್ತಿನಲ್ಲಿ
ನನ್ನ ಗುರುತಿಸಿರ್ತಕ್ಕಂಥದ್ದು ಬಹಳ ಒಂದು ಸಾಂಗ್ಲನೀಯವಾದಂಥ ಒಂದು ವಿಷಯ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೆ. ಇಲ್ಲಿಂದ ತಾವು ಮುಂದುವರಿತೀರಾ, ತಮ್ಮ ವೃತ್ತಿಗರ್ಭಿತವಾದಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀರಾ, ಶರಾರಾದ್ರಿ ಮತ್ತೆ ಡಾಕ್ಟರೇಟ್ ಪದವಿ ಕೂಡ ಬಂತು ತಮಗೆ, ಇಲ್ಲ ಒಂದ್ ಕಡೆ ತಮ್ಮ ಕುಟುಂಬದಲ್ಲಿ ಫ್ಯಾಮಿಲಿನಲ್ಲಿ ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಫ್ಯಾಮಿಲಿ ಅಂತ ಬಂದಾಗ ಊರಿನಲ್ಲಿ ಅವ್ ಪರವಾಗಿಲ್ಲ ಕಣಪ್ಪ, ನಮ್ಮ ಮಗ ಲೆಕ್ಚರರ್ ಆಗಿದ್ರು, ಡಾಕ್ಟರೇಟ್ ಬಂತು, ಒಂದು ಹಲವಾರು ವಿದ್ಯಾರ್ಥಿಗಳು ಅವರಿಂದ ಬೆಳಕಿಗೆ ಬಂದರು, ಎಲ್ಲ ಫ್ಯಾಮಿಲಿನಲ್ಲಿ ಒಂದಷ್ಟು ಮಾತುಗಳು ತಮಗೆ ಹೇಗೆ ಒಂದು ಪ್ರತಿಕ್ರಿಯೆ ಬಂತು? ನಾನು ನನ್ನ ಒಂದು ವೃತ್ತಿನಲ್ಲಿ ಒಂದು ಗೌರವಯುತವಾದಂಥ ಕಾನೂನು ಪದವಿಯನ್ನು ಅಥವಾ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಂಥ ಒಂದು ಸಂದರ್ಭದಲ್ಲಿ ಊರಿನಲ್ಲಿ ನನ್ನ ಸ್ವಗ್ರಾಮವಾದಂಥ ಕೆರಗೋಡು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ತಂದೆ ತಾಯಿಗಳು, ನನ್ನ ಅಣ್ಣ ತಂಗಿದಿರು ಎಲ್ಲ ಒಂದು ಖುಷಿ ಪಟ್ಟಿರ್ತಕ್ಕಂಥ ಒಂದು ವಿಷಯ. ಮತ್ತು ಅದರಲ್ಲೂ ಕೂಡ ನನ್ನ ಒಂದು ಗ್ರಾಮದಲ್ಲಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಮತ್ತು ನನ್ನ ವಿದ್ಯಾರ್ಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನನ್ನ ಪ್ರಶಂಸೆ ಮಾಡ್ತಕ್ಕಂಥ ನನ್ನ ವಿದ್ಯಾರ್ಥಿಗಳು, ವಕೀಲರುಗಳು ಮತ್ತು ಪ್ರಾಧ್ಯಾಪಕರು ಇವರೆಲ್ಲ ಬಂದು ನನ್ನನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದಂಥ ಒಂದು ವಿಷಯ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಎಜುಕೇಷನ್ನಲ್ಲಿ ಯಾರು ಸ್ಫೂರ್ತಿ? ನಿಮಗೆ ಶಿಕ್ಷಣ ನನಗೆ ಓದಬೇಕು, ನಾನು ಓದ್ತಾ ಹೋಗಬೇಕು ಅನ್ನೋದ ಒಂದು ಸ್ಫೂರ್ತಿ ಯಾರು? ನನ್ನ ಎಜುಕೇಷನ್ ನನ್ನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನನ್ನ ಪತ್ನಿ ಆಗಿರ್ತಕ್ಕಂಥವ್ರು, ಮತ್ತು ಎರಡನೇದಾಗಿ ನನ್ನ ನಿವೃತ್ತ ಪ್ರಾಧ್ಯಾಪಕರಾದಂಥ ಕೃಷ್ಣಮೂರ್ತಿ ಸರ್ ಅವರು. ಇವತ್ತು ಕಾನೂನು ಶಾಲೆ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯಲ್ಲಿ ಮತ್ತು JSS ಕಾನೂನು ಮಹಾವಿದ್ಯಾಲಯದಲ್ಲಿ ಇವತ್ತು ನಿವೃತ್ತ ಪ್ರಾಧ್ಯಾಪಕರಾಗಿ ಇವತ್ತು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಾನು ಇಷ್ಟು ಒಂದು ಮಟ್ಟಕ್ಕೆ ಬರಬೇಕು ಅಂತ ಅಂದರೆ ಮೊದಲನೇ ಸ್ಫೂರ್ತಿ ನನ್ನ ಪತ್ನಿಯರಾಗಿರ್ತಕ್ಕಂಥವ್ರು ಮತ್ತು ಕಾನೂನು ಒಂದು ಪ್ರಾಧ್ಯಾಪಕರಾದಂಥ ಕೃಷ್ಣಮೂರ್ತಿ ಸರ್ ಅವರು ಹೇಳೋದಕ್ಕೆ, ಮತ್ತು ನನ್ನ ತಂದೆ ತಾಯಿಗಳು ನನಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಮೇಲೆ ನಾನು ಇಷ್ಟು ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಬಹಳ ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿ. PS ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತೀರಾ, ಎಷ್ಟನೇ ಇಸ್ವಿನಲ್ಲಿ ತಾವು ಜಾಯ್ನ್ ಆದರೆ, ತಾವು ಇಲ್ಲಿವರೆಗೂ ನಿಮಗೆ ಒಂದು ಖುಷಿ ಕೊಟ್ಟಿರುವಂಥ ಕ್ಷಣಗಳು ಯಾವುದಾದ್ರೂ ಒಂದು ಎರಡು ಇನ್ಸಿಡೆಂಟ್? ನಾನು PS ಕಾನೂನು ಕಾಲೇಜಿನಲ್ಲಿ 2004 ಇಸ್ವಿಯಿಂದ ಜುಲೈ 27 ತಾರೀಕಿಂದ ನಾನು ಕಾನೂನು ಪ್ರಾಧ್ಯಾಪಕರಾಗಿ PS ಕಾನೂನು ಮಹಾವಿದ್ಯಾಲಯದಲ್ಲಿ ನಾನು ಕಾರ್ಯಕ್ಕೆ ಒಂದು ಪ್ರಾಧ್ಯಾಪಕರಾಗಿ ಸೇರ್ಕೊಂಡೆ. ಇದುವರೆಗೂ ಕೂಡ ನಾನು ಒಂದು ವೃತ್ತಿನಲ್ಲಿ ಆಧಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂತಕ್ಕಂಥದ್ದು ಬಂದಿದ್ದೀನಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಕೊಟ್ಟಿರ್ತಕ್ಕಂಥದ್ದು ಅಂತ ಅಂದರೆ, ಕೆಲವೊಂದು ಕಾಲೇಜುಗಳಲ್ಲಿ ನಾನು ಬೋಧನೆಗಳನ್ನು ವಿಶೇಷ ಉಪನ್ಯಾಸವನ್ನು ಮಾಡುವಂಥ ಒಂದು ಸಂದರ್ಭಗಳಲ್ಲಿ ಇಂಥ ಒಂದು ಉನ್ನತ ಮಟ್ಟದಲ್ಲಿ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆಸಿ ಬೇರೆ ಬೇರೆ ಕಾಲೇಜುಗಳಲ್ಲಿ ನನ್ನ ಉಪನ್ಯಾಸವನ್ನು ಮಾಡ್ತಕ್ಕಂಥದ್ದನ್ನು ಒಂದು ಸಾಂಗ್ಲನೀಯವಾದಂಥ ಒಂದು ವಿಷಯ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಒಂದು ಗಮನಿಸ್ತೇನೆ. ನನಗೆ ಭಾಳ ಖುಷಿ ಕೊಟ್ಟಿರ್ತಕ್ಕಂಥದ್ದು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನನ್ನು ಈ ಒಂದು ಸಮಾಜ ಗುರುತಿಸಿದೆ. ಬೇರೆ ಬೇರೆ ವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ನನ್ನನ್ನು ಕರೆಸಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಕಾನೂನಿಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ಬೇರೆ ಒಂದು ಪ್ರಸ್ತುತವಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಬಹಳ ನನಗೆ ಒಂದು ಹೆಮ್ಮೆಯಾದಂಥ ಒಂದು ಸಂತೋಷಕರವಾದಂಥ ಒಂದು ವಿಷಯ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ನಾನು ಬಯಸ್ತೆ. ತದನಂತರ ತಾವು ಕಾರ್ಯಕ್ರಮದ NSS ಕಾರ್ಯಕ್ರಮದ ಅಧಿಕಾರಿಯಾಗಿ ನೀವು ಜಾಯ್ನ್ ಆಗ್ತೀರಾ. NSS ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗಳಲ್ಲಿ ನಾವು ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಧಿಕಾರಿಯಾಗಿ ತಾವು ಕೂಡ ಬಿರುದು ಪಡ್ಕೊಳ್ತೀರಾ, ಹೇಗೆ ಸರ್ ಅದೆಲ್ಲ? ಇದು ನಾನು ಕಾನೂನು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದ ಮೇಲೆ 2011 ಇಸ್ವಿಯಿಂದ ಅಪ್ಟು ಇಲ್ಲಿವರೆಗೂ ಕೂಡ ನಾನು ಕಾನೂನು ಕಾಲೇಜಿನಲ್ಲಿ ಒಂದು ಪ್ರಾಧ್ಯಾಪಕರಾಗಿ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮ ಸುಯೋಜನಾಧಿಕಾರಿಯಾಗಿ 2011 2017 ಕೂಡ ನಾನು ಸುಮಾರು 6 ಕಾಲ ರಾಷ್ಟ್ರೀಯ ಸುಯೋಜನೆಯ ಕಾರ್ಯಕ್ರಮಾಧಿಕಾರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ನನ್ನ ಉತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ನನ್ನನ್ನು ಬಹಳ ಒಂದು ವಿಷಯವನ್ನು ಒಂದು ಗಣನೆಗೆ ತರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥದ್ದು. ಇದೆಲ್ಲ ನಾನು ಏನೇ ಒಂದು ಕಾರ್ಯಕ್ರಮಾಧಿಕಾರಿಯಾಗಿದ್ದರೆ ನನ್ನ ಎಲ್ಲ ವಿದ್ಯಾರ್ಥಿಗಳ ಒಂದು ಶ್ರಮದಿಂದ, ನನ್ನ ಒಂದು ಸಂಸ್ಥೆಯ ಒಂದು ಹಿತದೃಷ್ಟಿಯಿಂದ ಮತ್ತು ನನ್ನ ಸಂಸ್ಥೆ ನೀಡಿರ್ತಕ್ಕಂಥ ಸಹಕಾರದಿಂದ ನಾನು ಉತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ಒಂದು ಹೇಳೋದಕ್ಕೆ ಬಹಳ ನಾನು ಇಷ್ಟಪಡ್ತೀನಿ. ಸರ್, ತಾವು ವೃತ್ತಿನಲ್ಲಿ ಲೆಕ್ಚರರಾದ್ರಿ, ಪ್ರವೃತ್ತಿ ಏನಾದರೂ ತಮಗೆ, ವೃತ್ತಿ ಲೆಕ್ಚರರು ಪ್ರವೃತ್ತಿ ಅನ್ನೋದು ಏನಾದರೂ ವಿದ್ಯಾರ್ಥದಲ್ವಾ,
ಆ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡೋದು ಮತ್ತೆ ಹೊರಗಡೆ ಕಾರ್ಯಕ್ರಮಗಳು ಮಾಡೋದು ಈ ತರ ಏನಾದ್ರು ಪ್ರವೃತ್ತಿ ಏನಾದ್ರು ಬೆಳೆಸ್ಕೊಂಡಿದ್ರೆ ಸರ್? ನಾನು ಸಾಮಾನ್ಯವಾಗಿ ಪ್ರಾಧ್ಯಾಪಕರ ವೃತ್ತಿನಲ್ಲಿಯ ಸುಮಾರು ಒಂದು ಸಂಘ ಸಂಸ್ಥೆಗಳಲ್ಲಿ ನಾನು ಒಂದು ಕೋಚಿಂಗ್ ಕ್ಲಾಸ್ಗಳನ್ನು ಮಾಡ್ತಕ್ಕಂಥದ್ದು ಒಂದು ವಿಷಯವನ್ನು ಮಾಡ್ತೀನಿ. ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಬೇರೆ ಕಡೆ ನಾನು ಕೆಲವೊಂದು ಉಪನ್ಯಾಸಗಳನ್ನು ನಾವು ಮಾಡ್ತೀವಿ. ಮತ್ತು ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನು ಸಲಹೆಗಳನ್ನು ಮತ್ತು ಬೇರೆ ವ್ಯಕ್ತಿಗಳು ಒಂದು ಕಾಲೇಜ್ಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನು ಸಲಹೆಗಳನ್ನು ನಾನು ಕೊಡ್ತಕ್ಕಂಥ ಒಂದು ಹವ್ಯಾಸವನ್ನು ಬಹಳ ಇಷ್ಟಪಡ್ತಕ್ಕಂಥ ಮತ್ತೊಂದು ವಿಷಯ ಅಂತ ಹೇಳ್ಬೋದು. ಪ್ರಾಧ್ಯಾಪಕರಾದರೆ ಯಾಕೆ ತಾವು ವಕೀಲ ವೃತ್ತಿನ ಆರಂಭಿಸಬಾರ್ದು? ನನಗೆ ಏನೇ ಆದರೂ ನಾನು ಒಂದು ಪ್ರಾಧ್ಯಾಪಕರೇ ಆಗಬೇಕು, ಒಂದು ಸಮಾಜಕ್ಕೆ ನನ್ನದೇ ಆದಂಥ ಒಂದು ಶಿಕ್ಷಕ ವೃತ್ತಿನಲ್ಲಿ ಕೊಡುಗೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಾನು ಅವಾಗಲಿಂದ ನನ್ನ ಹೆಬ್ಬೇಕೆಯ ಒಂದು ಆಸೆ ಆಗಿತ್ತು. ಸೊ ಆ ಆಸೆಯನ್ನು ಆ ದೇವರು ಆ ಭಗವಂತ ನನಗೆ ಈ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಹೇಳುವ ಒಂದು ಮುಖಾಂತರವಾಗಿ ಸಮಾಜಕ್ಕೆ ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡುವ ಮುಖಾಂತರವಾಗಿ ನನ್ನ ಪ್ರಾಧ್ಯಾಪಕ ವೃತ್ತಿ ಇವತ್ತು ಬಹಳ ಖುಷಿ ತರತಕ್ಕಂಥ ಒಂದು ಅಘಾರವಾದಂಥ ಒಂದು ಈ ಬೋಧನೆಯಲ್ಲಿ ನಾನು ತೊಡಸ್ಕೊಂಡಿರ್ತಕ್ಕಂಥದ್ದು ಬಹಳ ನನಗೆ ಸಂತೋಷಕರವಾದಂಥ ವಿಷಯ ಅಂತಕ್ಕಂಥದ್ದನ್ನು ಈ ಒಂದು ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರಾಧ್ಯಾಪಕ ವೃತ್ತಿನ ಪ್ರಾರಂಭಿಸ್ತಾರೆ, ವಕೀಲ ವೃತ್ತಿನ ಬೇಡ ಅಂತ ಅಂದ್ಬಿಟ್ಟು ಹೇಳ್ಕೊಂಡಿದ್ರು. ಸರಿ, ಓಕೆ ಸರ್, ತದನಂತರ ತಾವು ಎಲ್ಲೋ ಒಂದು ಕಡೆ ಖುಷಿ ಕೊಟ್ಟಂಥ ಕ್ಷಣ ಮತ್ತು ತಮಗೆ ಬಿಂಬಿಸಲಾಗುವಂಥ ಕ್ಷಣ ಏನಪ್ಪ ಅಂತಂದರೆ ತಾವು ಪ್ರಾಧ್ಯಾಪಕರಾಗಿದ್ದೀರಿ, ಹಲವಾರು ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀರಿ, ಯಾವ್ಯಾವ ಥರ ಸ್ಟೂಡೆಂಟ್ಸ್ಗಳು ತಮಗೆ ಕ್ಷೇತ್ರದಲ್ಲಿ ನೋಡಿದ್ದೀರಾ ಸರ್ ತಾವು? ಯಾಕೆಂದರೆ ಪಿ ಯು ಆ ಥರ ಡಿಗ್ರಿ ಬರ್ತಾರೆ, ಡಿಗ್ರಿ ಆದ ನಂತರ ಎಲ್ ಎಲ್ ಬಿಗೆ ಸೇರ್ಕೊಳ್ತಾರೆ, ಅಲ್ವಾ? ಇದಕ್ಕೆ ಎಲ್ ಎಲ್ ಬಿಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಅಂದ್ಬಿಟ್ಟು ಬೇರೆ ಹಾಕಿದ್ದಾರೆ. ಸೊ ಯಾವ್ಯಾವ ಥರ ಒಂದು ಸ್ಟೂಡೆಂಟ್ಸ್ಗಳನ್ನ ತಾವು ನೋಡಿದ್ದೀರಾ ಸರ್ ತಾವು? ನಾನು ವಿದ್ಯಾರ್ಥಿಗಳ ಒಂದು ದೆಸೆಯಲ್ಲಿ ನೋಡ್ತಕ್ಕಂಥದ್ದು ಅಂದರೆ ನಮ್ಮ ಕಾನೂನು ವಿದ್ಯಾರ್ಥಿಗಳಲ್ಲಿ ಅಥವಾ ಪದವಿ ಪಡೆದಿರ್ತಕ್ಕಂಥ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳಿಗೆ ನಾನು ಮಾರ್ಗದರ್ಶಕರಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೀನಿ. ಮತ್ತು ನನ್ನ ವಿದ್ಯಾರ್ಥಿಗಳಲ್ಲಿ ಸುಮಾರು ನ್ಯಾಯಾಧೀಶರಾಗಿ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಾಗಿ ಮತ್ತು ಕಾನೂನು ಬೋಧೆಯ ವಿಷಯಗಳನ್ನು ಪ್ರಾಧ್ಯಾಪಕರಾಗಿ ಇವತ್ತು ನನ್ನ ವಿದ್ಯಾರ್ಥಿಗಳು ಸುಮಾರು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷವಾದಂಥ ಒಂದು ವಿಷಯ. ಓಕೆ ಸರ್, ನಿಮಗೆಲ್ಲ ಒಂದು ಕಡೆ ಎಲ್ಲ ವೃತ್ತಿಗಿಂತಲೂ ಪ್ರಾಧ್ಯಾಪಕ ವೃತ್ತಿ ಖುಷಿ ಕೊಟ್ಟಿದೆ ಖಂಡಿತವಾಗ. ಸರ್, ಈ ಕ್ಷಣದಲ್ಲಿ ನಮ್ಮ ವಿಶೇಷ ಸಂದರ್ಶನದ ಬಗ್ಗೆ ಭಾಳ ಖುಷಿ ಕೊಟ್ಟಿದೆ. ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ವತಿಯಿಂದ ಇದೇ ತಿಂಗಳು 1ನೇ ತಾರೀಕೆ ಸರ್ಗೆ ನಾವು ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಾವು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಪಿ ಎಸ್ ಕಾನೂನು ಕಾಲೇಜಿನಲ್ಲಿ ನಾನು ಕೂಡ ವಿದ್ಯಾರ್ಥಿಯಾಗಿ ಸರ್ ಜೊತೆನಲ್ಲಿ ನಾನು ಕೂಡ ಅವರ ಶಿಷ್ಯ, ಹಾಗಾಗಿ ಈ ಖುಷಿನ ನಾನು ಅವ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮೊಟ್ಟಿಗೆ ಡೈಮಂಡ್ ಕರ್ನಾಟಕ ಬಂದು ಭಾಳ ಖುಷಿಯಾಯಿತು, ಹಲವಾರು ಪ್ರಶಸ್ತಿಗಳು ಕೂಡ ಅದು ಲಭಿಸಿದೆ ಸರಿಗೆ. ಸೊ ಬನ್ನಿ, ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಯಾವ್ಯಾವ ಪ್ರಶಸ್ತಿಗಳು ತಮಗೆ ಲಭಿಸಿದೆ ಸರ್? ನನಗೆ ಮೊದಲನೇದಾಗಿ ಕನ್ನಡ ಕಸ್ತೂರಿ ಶ್ರೀರಂಗಮ ವೇದಿಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು, ರಾಷ್ಟ್ರಕವಿ ಕುವೆಂಪು ಶ್ರೀ ಪ್ರಶಸ್ತಿಯನ್ನು, ಕಾಯಕಯೋಗಿ ಪ್ರಶಸ್ತಿ ಅಂತ ಅದನ್ನು, ಮತ್ತು ಈಗ 64ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ರಾಜ್ಯೋತ್ಸವ ಒಂದು ಪ್ರಶಸ್ತಿ ಅಂತಕ್ಕಂಥದ್ದನ್ನು, ಸುಮಾರು ಸಂಘ ಸಂಸ್ಥೆಗಳು ನಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸಿ ನನಗೆ ಹಲವಾರು ಪ್ರಶಸ್ತಿಗಳನ್ನು ಒಂದು ಗೌರವಯುತವಾಗಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದಂಥ ಒಂದು ವಿಷಯ. ಮತ್ತು ಅದೇ ರೀತಿಯಲ್ಲಿ ಸೃಷ್ಟಿಶಕ್ತಿ ಬೆಂಗಳೂರು ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ, ಅದು ನನ್ನ ಒಂದು ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ಕೂಡ ನನಗೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ರಾಜ್ಯ ಮಟ್ಟದ ವಿಜಯಪುರದಲ್ಲಿ ನಡೆದಂಥ ಕಾನೂನು ಕ್ಷೇತ್ರವನ್ನು ಗುರುತಿಸಿ ಶ್ರೀ ಬಸವಶಾಂತಿ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೂಡ ರಾಜ್ಯ ಮಟ್ಟದಲ್ಲಿ ವಿಜಯಪುರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದಂಥ ಒಂದು ವಿಷಯ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಬೋದು. ಹಲವಾರು ಸಂಘ ಸಂಸ್ಥೆಗಳು ನನ್ನ ಮಾಡಿರುವಂಥ ಒಂದು ಸೇವೆಯನ್ನು ಒಂದು ಚಟುವಟಿಕೆಗಳನ್ನು ಗುರುತಿಸಿ ನಾನಾ ಕ್ಷೇತ್ರಗಳಲ್ಲಿ, ಕಾನೂನು ಕ್ಷೇತ್ರದಲ್ಲಿ, ರಾಷ್ಟ್ರೀಯ ಸುಯೋಜನ ಕ್ಷೇತ್ರದಲ್ಲಿ ನನಗೆ ಹಲವಾರು ಪ್ರಶಸ್ತಿಗಳನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷಕರವಾದಂಥ ಒಂದು ವಿಷಯ ಅಂತ ನನ್ನ ಒಂದು ವೃತ್ತಿನಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.
ಓಕೆ, ನಿಜವಾಗ್ಲೂ ಭಾಳ ಖುಷಿಯಾಯ್ತು ವೀಕ್ಷಿತರೆ. ಇದಾಗಿತ್ತು ನಮ್ಮೊಟ್ಟಿಗೆ ಸರ್ ಬಗ್ಗೆ ಮಾತಾಡ್ತಾ ಹೋಯ್ತು ಅಂತಂದರೆ ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಸರ್ ಬಗ್ಗೆ ಒಂದಷ್ಟು ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ನಮ್ಮ ಜೊತೆ ನಿರಂತರವಾಗಿ ಡೈಮಂಡ್ ಕನ್ನಡ ಟಿ ವಿ ಕಾರ್ಯಕ್ರಮಾಧಿಕಾರಿಯಾಗಿ ನಮ್ಮೊಟ್ಟಿಗೆ ಇರ್ತಾರೆ. ಸೊ ಅವ್ರನ್ನ ಯಾವತ್ತು ನಮ್ಮ ವಾಹಿನಿಯಿಂದ ಪ್ರಥಮವಾದಂಥ ಒಂದು ಸಂದರ್ಶನ ಸಾಧನೆ ಸಿಪಾಯಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಭಾಳ ಖುಷಿ ಕೊಟ್ಟಿದೆ ಸರ್. ನಿಜವಾಗ್ಲೂ ಭಾಳ ಖುಷಿ ಆಯ್ತು ಸರ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ. ಸೊ ವೀಕ್ಷಕರೇ, ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಇದಾಗಿತ್ತು ಈ ದಿವಸದ ಕಾರ್ಯಕ್ರಮ.